ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನನ್ನ ಹೆಸರು ಶುಭ ಶರಣ್. ಫ್ರೆಂಡ್ಸ್, ಬೆನ್ನಿನಲ್ಲಿ, ಕೀಲುಗಳಲ್ಲಿ ಹಾಗೆ ಕಾಲುಗಳಲ್ಲಿ ನೋವು ಬರೋದು ಸಾಧಾರಣ. ಹಾಗೆ ವಯಸ್ಸು ಜಾಸ್ತಿ ಆಗ್ತಿದ್ದ ಹಾಗೆ ಈ ಸಮಸ್ಯೆ ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚಾಗ್ತಾ ಇರುತ್ತೆ. ಹಾಗೆ ಸಾಧಾರಣವಾಗಿ ಒಂದು ಕಾಲಿನಲ್ಲಿ ಅವಾಗವಾಗ ನೋವು ಬರ್ತಾ ಇರುತ್ತೆ, ಇನ್ನೊಂದು ಕಾಲಿನಲ್ಲಿ ಸ್ವಲ್ಪನೂ ಕೂಡ ನೋವಿರೋದಿಲ್ಲ. ಅವಾಗವಾಗ ಕಂಡು ಬರುವಂತಹ ನೋವು ಅದು ನಮಗೆ ತುಂಬಾ ಕಷ್ಟಕರವಾಗಿ ಇರುತ್ತೆ. ಇದರಿಂದಾಗಿ ಚಿಕ್ಕ ಕೆಲಸ ಮಾಡ್ಬೇಕಂದ್ರೂ ಕೂಡ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ. ಇದೇ ಅಲ್ಲದೆ ಕಾಲುಗಳಲ್ಲಿ ಹೆಚ್ಚಾಗಿ ನೋವು, ಹಾಗೆ ಹೆಚ್ಚಾಗಿ ಕಾಲು ಸೆಳೆತವಾಗೋದು, ಹಾಗೆ ಕಾಲಿನಲ್ಲಿರುವಂತಹ ಮಾಸ್ಪೇಶ್ಯದಲ್ಲಿ ನರಗಳ ಬಲಹೀನತೆ ಬರುವುದಕ್ಕೆ ಇದರ ಹಿಂದಿರುವಂತಹ ಮುಖ್ಯವಾದ ಕಾರಣ ಶರೀರದಲ್ಲಿ ನ್ಯೂಟ್ರಿಷನ್ ಲೋಪ ಇರುವುದರಿಂದ. ಇಷ್ಟೇ ಅಲ್ಲದೆ ಸೊಂಟದಲ್ಲಿ, ಹಾಗೆ ಕೀಲುಗಳಲ್ಲಿ, ಹಾಗೆ ಕುತ್ಕೊಂಡು ಕೆಲಸ ಮಾಡುವಾಗ ನೋವು ಅನ್ನೋದು ತುಂಬಾ ಜಾಸ್ತಿ ಆಗಿ ಬರ್ತಾ ಇರತ್ತೆ. ಅದೇ ಈ ನೋವು ಸ್ವಲ್ಪ ಇದ್ರೆ ತಾನಾಗೇ ಕಡಿಮೆ ಆಗತ್ತಲ್ವಾ? ಆದ್ರೆ ಈ ನೋವು ಪದೇ ಪದೇ ಜಾಸ್ತಿ ಆಗ್ತಾ ಇದ್ರೆ ನೀವು ಕೆಲಸ ಮಾಡುವುದಕ್ಕೂ ಕೂಡ ತುಂಬಾ ಕಷ್ಟವಾಗಿರತ್ತೆ. ಅದಕ್ಕಾಗಿ ನೀವು ಇದನ್ನ ಎಂದೂ ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದ್ದ ಹಾಗೆ ಇನ್ನೂ ಅನೇಕ ಇತರ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಫ್ರೆಂಡ್ಸ್, ನಿಮಗೊಂದು ವೇಳೆ ಕಾಲುಗಳಲ್ಲಿ, ಹಾಗೆ ಸೊಂಟದಲ್ಲಿ, ಕೀಲುಗಳಲ್ಲಿ ನೋವು ಬರ್ತಾ ಇದ್ರೆ ಇದಕ್ಕಾಗಿ ನಾನು ನಿಮಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ತಿಳಿಸ್ತೀನಿ. ಇದರಿಂದಾಗಿ ನೀವು ಈ ಸಮಸ್ಯೆಯಿಂದ ತುಂಬ ಸುಲಭವಾಗಿ ಹೊರಬರಬಹುದು. ಅದಕ್ಕಾಗಿ ನಾನಿವತ್ತು ನಿಮಗೆ ಎರಡು ಟಿಪ್ಪನ್ನು ತಿಳಿಸ್ಬೇಕು ಅನ್ಕೊಂಡಿದ್ದೀನಿ. ಇದರಲ್ಲಿ ಒಂದು ನಿಮ್ಮ ಶರೀರದ ಒಳಗಡೆ ಕೆಲಸ ಮಾಡುತ್ತೆ, ಇನ್ನೊಂದು ನಿಮ್ಮ ಶರೀರದ ಹೊರಗಡೆ ಕೆಲಸ ಮಾಡುತ್ತೆ. ಈ ಎರಡು ಟಿಪ್ ಕೂಡ ತುಂಬಾ ಎಫೆಕ್ಟಿವ್. ಇವೆರಡನ್ನ ತಪ್ಪದೇ ನೀವು ಫಾಲೋ ಮಾಡಿ. ಆದರೆ ಫ್ರೆಂಡ್ಸ್, ಈ ಮನೆ ಮದ್ದು ಯಾವುದು ಅಂತ ನೋಡೋಣವಾ? ಅದಕ್ಕಿಂತ ಮೊದಲನೇದಾಗಿ, ನೀವು ಈ ವಿಡಿಯೋ ನೋಡಿದ ನಂತರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನಾವು ಇನ್ನೂ ಇದೇ ರೀತಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ. ಮೊದಲನೇ ಟಿಪ್ಪು ತಯಾರಿಸ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂಥದ್ದು 5 ಡ್ರೈಡ್ ಪ್ಲಮ್ಸ್, ಅಂದರೆ ಒಣಗಿದ ಪ್ಲಮ್. ಇದು ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಇವುಗಳನ್ನು ತಗೊಳ್ಳೋದ್ರಿಂದ ನಿಮ್ಮ ಮೂಳೆಗಳು ತುಂಬ ಬಲವಾಗಿ ಮಾರ್ಪಡುತ್ತೆ. ಹಾಗೆ ಇದರಲ್ಲಿ ಫಿಲೋನಿಕ್, ಫ್ಲೆವನಾಯ್ಡ್ಸ್ ಮತ್ತು ಮಿನರಲ್ಸ್ ಜಾಸ್ತಿಯಾಗಿ ಇರುತ್ತೆ. ಇದರಿಂದಾಗಿ ಇವು ನಿಮ್ಮ ಮೂಳೆಗಳ ಬಲಹೀನತೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಫೈಬರ್ನ ಶಾತ ಜಾಸ್ತಿಯಾಗಿ ಇರುವುದರಿಂದ ಇವು ನಿಮ್ಮ ಶರೀರದಲ್ಲಿ ಕಾನ್ಸ್ಟಿಪೇಷನ್, ಅಂದರೆ ಮಲಬದ್ಧತೆ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಈಗ ನಮಗೆ ಬೇಕಾಗಿರುವಂತಹ ಎರಡನೇ ಪದಾರ್ಥ, ಒಂದು ಡ್ರೈ ಆಪ್ರಿಕಾಟ್. ಈ ಹಣ್ಣನ್ನು ಕನ್ನಡದಲ್ಲಿ ಜಲ್ದರು ಹಣ್ಣು ಅಂತ ಹೇಳಿ ಕರೀತಾರೆ. ಇದು ನಿಮಗೆ ಸೂಪರ್ ಮಾರ್ಕೆಟ್ನಲ್ಲಿ, ಆನ್ಲೈನ್ನಲ್ಲಿ ಎಲ್ಲ ಕಡೆ ಕೂಡ ಸಿಗುತ್ತೆ. ಈ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ಪೊಟ್ಯಾಷಿಯಂ ಮತ್ತು ಡೈಟರಿ ಫೈಬರ್ ಜಾಸ್ತಿಯಾಗಿ ದೊರೆಯುತ್ತೆ. ಇದರಲ್ಲಿರ್ತಕ್ಕಂತಹ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಶರೀರದ ಇಮ್ಯುನಿಟಿ ಬೆಳವಣಿಗೆಗೆ ಮತ್ತು ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸುವುದಕ್ಕೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇವು ನಿಮ್ಮ ಕೀಲುಗಳಲ್ಲಿ, ಮೊಣಕಾಲಿನಲ್ಲಿ, ಹಾಗೆ ಬೆನ್ನಿನಲ್ಲಿ ಬರುವಂತಹ ನೋವನ್ನ ಕಡಿಮೆ ಮಾಡುವುದಕ್ಕೂ ಕೂಡ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರುವಂತಹ ಪದಾರ್ಥ, ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಒಂದು ಅಂಜೂರ. ಈ ಅಂಜೂರು ಹಣ್ಣಿನಲ್ಲಿರುವಂತಹ ಫೈಬರ್ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಇದರಲ್ಲಿ ಎಷ್ಟೋ ವಿಧವಾದಂತಹ ಮಿನರಲ್ಸ್, ಮೆಗ್ನೀಷಿಯಂ, ಐರನ್, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಅಧಿಕವಾಗಿ ಇರುತ್ತೆ. ಇವು ನಿಮ್ಮ ಮೂಳೆಗಳನ್ನ ಬಲವಾಗಿ ಮಾಡುವುದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಇಮ್ಯುನಿಟಿಯನ್ನ ಹೆಚ್ಚಿಸುವುದಕ್ಕೆ, ಅದರ ಜೊತೆಗೆ ಹಾಗೆ ನಿಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದೇ ಅಲ್ಲದೆ ಫ್ರೆಂಡ್ಸ್, ಅಂಜೂರ್ ನಮ್ಮ ಶರೀರದಲ್ಲಿರುವಂತಹ ಹಾನಿಕಾರಕ ಆಸ್ಟ್ರೋಜನ್ನ ನ್ಯಾಚುರಲ್ ಪದ್ಧತಿಯಲ್ಲಿ ತೊಲಗಿಸುವುದಕ್ಕೆ ಸಹಾಯ ಮಾಡುತ್ತೆ. ಈ ಮೂರು ತರದ ಹಣ್ಣುಗಳನ್ನ ತಗೊಂಡು ಒಂದರ ನಂತರ ಒಂದು ಹಣ್ಣನ್ನ ಚೆನ್ನಾಗಿ ಅಗೆದು ತಿನ್ನಬೇಕು. ಹೇಗಂದ್ರೆ, ನೀವು ಸಾಧಾರಣವಾಗಿ ಯಾವುದೇ ಹಣ್ಣನ್ನ ಹೇಗೆ ತಿಂತಿರೋ ಅದೇ ರೀತಿಯಾಗಿ ನೀವು ಈ ಹಣ್ಣುಗಳನ್ನ ಒಂದು ಅಥವಾ ಎರಡು ತಿಂಗಳ ಕಾಲ ನಿದ್ದೆ ಮಾಡುವುದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ಅಗೆದು ತಿಂದ್ರೆ ನಿಮ್ಮ ಕೀಲುಗಳಲ್ಲಿ, ಖಂಡಗಳಲ್ಲಿ ಬರುವಂತಹ ನೋವನ್ನ ನ್ಯಾಚುರಲ್ ಪದ್ಧತಿಯಲ್ಲಿ ಕಡಿಮೆ ಆಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಶರೀರದಲ್ಲಿ ಬಲ, ಸ್ಟ್ರೆಂತ್ ಕೂಡ ಹೆಚ್ಚಾಗುತ್ತೆ. ಹಾಗೆ ನೀವು ಈ ಹಣ್ಣುಗಳನ್ನ ತಿನ್ನೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಅದಕ್ಕಾಗಿ ನೀವು ಈ ಹಣ್ಣುಗಳನ್ನ ತಪ್ಪದೇ ತಗೊಳ್ಳಿ. ಈಗ ನಾವು ಎರಡನೇ ಟಿಪ್ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಾಗಿ ನಮಗೆ ಬೇಕಾಗಿರುವಂಥದ್ದು
ಸಾಸಿವೆಯ ಚಕ್ಕೆ, ಇದನ್ನು ಇಂಗ್ಲೀಷ್ನಲ್ಲಿ ಮಸ್ಟರ್ಡ್ ಕೇಕ್ ಅಂತ ಕರೀತಾರೆ. ಫ್ರೆಂಡ್ಸ್, ನಿಮಗೆ ಈ ಮಸ್ಟರ್ಡ್ ಕೇಕ್ ಅನ್ನೋದು ಆನ್ಲೈನ್ನಲ್ಲಿ ಹಾಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಈ ಸಾಸಿವೆಯ ಚಕ್ಕೆಯನ್ನು ಯಾವ ರೀತಿಯಾಗಿ ತಯಾರಿಸ್ತಾರೆ ಅಂದರೆ, ಸಾಸಿವೆಯಿಂದ ಎಣ್ಣೆ ತೆಗೆದ ನಂತರ ಅದರಿಂದ ಬರುವಂತಹ ಪುಡಿಯನ್ನು ಒಣಗಿಸಿ ಅದರಿಂದ ಈ ಮಸ್ಟರ್ಡ್ ಕೇಕ್ ಅನ್ನು ತಯಾರಿಸ್ತಾರೆ. ಈ ಟಿಪ್ಗಾಗಿ ನೀವು 100 ಗ್ರಾಂನಷ್ಟು ಮಸ್ಟರ್ಡ್ ಕೇಕ್ ಅನ್ನು ತಗೊಳ್ಳಿ. ಇದರ ಜೊತೆಗೆ ನಿಮಗೆ ಬೇಕಾಗಿರುವ ಇನ್ನೊಂದು ಪದಾರ್ಥ ಅರಿಶಿನ ಪುಡಿ. ಇದಕ್ಕಾಗಿ ನೀವು 20 ಗ್ರಾಂನಷ್ಟು ಸ್ವಚ್ಛವಾದಂತಹ ಅರಿಶಿನ ಪುಡಿಯನ್ನ ಬಳಸಿ. ಹಾಗೆ ನಿಮಗೆ ಬೇಕಾಗಿರುವಂತಹ ಇನ್ನೊಂದು ಪದಾರ್ಥ ಸಾಸಿವೆ ಎಣ್ಣೆ. 20 ಗ್ರಾಂನಷ್ಟು ಸಾಸಿವೆ ಎಣ್ಣೆನ ತಗೊಳ್ಳಿ. ನೀವು ಈ ಮನೆ ಮದ್ದನ್ನ ತಯಾರಿಸೋದಕ್ಕಿಂತ ಮೊದಲು ರಾತ್ರಿ ಸಮಯದಲ್ಲಿ ಈ ಮಸ್ಟರ್ಡ್ ಕೇಕ್ ಅನ್ನ ಸ್ವಲ್ಪ ನೀರಿನಲ್ಲಿ ನೆನೆಸಿಡಿ. ಇದರಿಂದಾಗಿ ಇದು ನೀರಿನಲ್ಲಿ ಚೆನ್ನಾಗಿ ಮೆತ್ತಗೆ ನೆಂದು ಹೋಗ್ಬಿಡುತ್ತೆ. ಬೆಳಗ್ಗೆ ಎದ್ದ ಮೇಲೆ ಅದರಲ್ಲಿ ನೀರು ಜಾಸ್ತಿ ಆಗಿದ್ರೆ ನೀರನ್ನೆಲ್ಲ ಸೋಸ್ಬಿಟ್ಟು ಮಸ್ಟರ್ಡ್ ಕೇಕ್ ಪೇಸ್ಟ್ ಅನ್ನ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ. ಅದಾದ ನಂತರ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ. ಅದರಲ್ಲಿ ಸಾಸಿವೆ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳಿ. 20 ಗ್ರಾಂನಷ್ಟು ಸಾಸಿವೆ ಎಣ್ಣೆ ಆದರೆ ಸಾಕಾಗುತ್ತೆ. ಎಣ್ಣೆ ಬಿಸಿ ಆದ ಮೇಲೆ ಅರಿಶಿನ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆನಂತರ ನೆನೆಸಿರ್ತಕ್ಕಂತಹ ಮಸ್ಟರ್ಡ್ ಕೇಕ್ ಪೇಸ್ಟ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇದರಿಂದಾಗಿ ಈ ಪೇಸ್ಟ್ ಹಲವಾರು ರೀತಿಯಾಗಿ ತಯಾರಾಗುತ್ತೆ. ನೋಡಿ, ಈ ರೀತಿ ಈ ಪೇಸ್ಟ್ ಅನ್ನ ತಯಾರಿಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ತಯಾರಿಸ್ಕೊಂಡ ಈ ಪೇಸ್ಟ್ ಅನ್ನ 2 ವಿಧವಾಗಿ ಉಪಯೋಗಿಸ್ಕೋಬಹುದು. ನೀವು ಈ ಪೇಸ್ಟ್ ಅನ್ನ ಒಂದು ಕರ್ಚೀಫ್ ನಲ್ಲಿ ಕಟ್ಟಿ ಬಿಸಿ ಬಿಸಿಯಾಗಿ ಯಾವ ಜಾಗದಲ್ಲಾದ್ರೆ ನೋವು ಕಂಡು ಬರ್ತಾ ಇದೆಯೋ ಆ ಜಾಗಕ್ಕೆ ಸ್ವಲ್ಪ ಹೊತ್ತು ಇಟ್ಕೋಬೇಕು. ನಿಮ್ಮ ಶರೀರದಲ್ಲಿ ಯಾವ ಜಾಗದಲ್ಲಿ ನೋವು ಬಂದರೂ ಕೂಡ ನೀವು ಶಾಖವನ್ನ ಕೊಟ್ಕೋಬಹುದು. ಇದೇ ಅಲ್ಲದೆ ನಿಮಗೆ ಯಾವ ಪ್ರದೇಶದಲ್ಲಾದ್ರೆ ನೋವು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೋ, ಅವಾಗವಾಗ ಆಗಿರಬಹುದು, ಯಾವಾಗ್ಲಾದ್ರೂ ಆಗಿರಬಹುದು, ಈ ಪೇಸ್ಟ್ ಅನ್ನ ಅಪ್ಲೈ ಮಾಡಿ ಅದರ ಮೇಲೆ ಒಂದು ಪಟ್ಟಿನ ಕಟ್ಕೊಂಡು 3 ಗಂಟೆಗಳ ಕಾಲ ಹಾಗೆ ಬಿಡಿ. ಆ ನಂತರ ನೀವು ಕಟ್ಟಿಕೊಂಡಿರುವಂತಹ ಪಟ್ಟಿಯನ್ನ ಬಿಚ್ಚಿ ಈ ಪೇಸ್ಟ್ ಅನ್ನ ನೀವು 2 ದಿವಸಗಳ ಕಾಲ ಬಿಸಿ ಮಾಡಿಕೊಂಡು ಉಪಯೋಗಿಸ್ಕೋಬಹುದು. ಈ ಪೇಸ್ಟ್ ಅನ್ನ ಕೆಲವು ದಿನಗಳ ಕಾಲ ಹಚ್ತಾ ಬನ್ನಿ. ನಿಮ್ಮ ನೋವನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ತಪ್ಪದೇ ನೀವು ಒಂದ್ಸಲ ಉಪಯೋಗಿಸಿ ನೋಡಿ. ಯಾಕೆಂದ್ರೆ ಇದು ಪುರಾತನ ಕಾಲದಿಂದ ಉಪಯೋಗಿಸಿಕೊಂಡು ಬಂದ ಒಂದು ಆಯುರ್ವೇದಿಕ್ ರೆಮಿಡಿ. ಹಳ್ಳಿಗಳಲ್ಲಿ ಇನ್ನೂ ಕೂಡ ಈ ಮನೆ ಮದ್ದನ್ನ ಹೆಚ್ಚಾಗಿ ಉಪಯೋಗಿಸ್ತಾನೆ ಇರ್ತಾರೆ. ಫ್ರೆಂಡ್ಸ್, ನೀವು ಒಂದ್ ವೇಳೆ ಈ 2 ರೆಮಿಡಿಯನ್ನ ಕ್ರಮ ತಪ್ಪದ ಹಾಗೆ ಉಪಯೋಗಿಸ್ಕೋತಾ ಬಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ಎಲ್ಲಾ ತರದ ನೋವುಗಳು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.